ನಾವು ಮಕ ಇಟ್ಟುಕೊಂಡು ಇವತ್ತು ನೋಡ್ತೀವಿ ಓಟನ ಕೇಳಲಿಕ್ಕೆ ಇವ್ರು ಬರ್ತಾ ಇದಾರೆ. ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಳಕ್ ಬಿಡಬೇಕು, ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನ. ಮತ್ತೆ ಇವರು ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದಾರೆ, ನಾಚಿಕೆ ಆಗ್ಬೇಕು. ಯಾವ ಮಕ್ಕಳು ಇಟ್ಕೊಂಡು ಓಟ್ ಕೇಳಕ್ ಬಂದಾರ? ತಂಗಡಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆಗಾರಿಕೆ ಅವರ ಮೇಲಿದೆ. ಸಂಸ್ಕೃತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಕನ್ನಡ ಸಂಸ್ಕೃತಿ ಕೊಟ್ಬಿಟ್ಟಿದ್ದಾರೆ. ಶಿವರಾಜ್ ತಂಗಡಿಗೆ ಇವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ. ಅವ್ರ ಬಾಯಿಂದ ಬರೋವೆಲ್ಲ ಸಂಸ್ಕೃತಿಹೀನ ಮಾತುಗಳು. ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟರೋದೇ ಒಂದು ಅಪಚಾರ. ಅವರು ಮೋದಿ ಮೋದಿ ಅನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ. ನನ್ನ ಮನಸ್ಸಿಗೆ ಅನ್ನಿಸ್ತು, ಬಾರಪ್ಪ ತಂಗಡಿಗೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ಹೇಳ್ತಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವ ಆಗಿರೋದೇ ದುರಂತ. ಒಬ್ಬ ವ್ಯಕ್ತಿ ಸಚಿವ ಆಗಿರೋದೇ ದುರಂತ. ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರ್ತಕ್ಕಂಥದ್ದು ಕನ್ನಡಕ್ಕೆ ಮತ್ತು ಈ ನಾಡಿನ ಸಂಸ್ಕೃತಿಗೆ ಮಾಡುವ ಅಪಮಾನ ಆಗುತ್ತೆ.